अम्मा देवी दुर्गम्मा। सृष्टिय समतोलन कायी बेको अंद्रे ಒಳ್ಳೆದು ಕೆಟ್ಟದ್ದು ಎರಡೂ ಇರಬೇಕು. ಅತಿಯಾದ ಅಮೃತವು ಹಾಲಹಲವಾಗುತ್ತೆ. ನಿಮ್ಮ ಶಕ್ತಿನ ನೀವು ಪ್ರದರ್ಶಿಸೋದಕ್ಕೆ ಕೆಟ್ಟದ್ದರ ಜನನವಾಗಬೇಕು. ವಿತ್ತಂಡವಾದ ಬೇಡ. ವಿಗ್ರಹ ಗರ್ಭಗುಡಿಗೆ ಹೊರಡ್ಲಿ. ನಾನು ಕಳ್ಳತನ ಮಾಡಬೇಕಾಗಿದ್ರೆ ನೀನೇನು ಮಾಡ್ತಿದ್ದೆ? ನೀನು ಸುಮ್ಮನೆ ಇದ್ದೆ ಅಂತಾದ್ರೆ ನನ್ನ ಕಳ್ಳತನವನ್ನು ಪೋಷಿಸಿದ್ದೀಯ ಅಂತಲ್ಲ. ಮನಸ್ಸಿನಲ್ಲಿ ಮೂಡೋ ಪ್ರತಿಯೊಂದು ಯೋಚನೆಗೂ ಯಾರು ಕಾರಣ? ಗ್ರಹಗಳು. ಗ್ರಹಗಳ ಚಲನೆಗೆ ಯಾರು ಕಾರಣ? ನೀನು. ವಿಗ್ರಹ ಕದ್ರೆ ದೇವಿ ಸುಚೇಂದ್ರರ ಮದುವೆ ನಿಲ್ಲುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಸುಳಿದಾಡಿದ ಯೋಚನೆಗೆ ಯಾರು ಕಾರಣ? ನೀನು. ಅದಕ್ಕೆ ಹೇಳಿದ್ದು ನೀನು ಕಳ್ಳತನವನ್ನು ಬೆಂಬಲಿಸಿದ್ದೀಯ ಅಂತ. ಮೊದಲು ಹುಟ್ಟಿದ್ದು ನಾನು, ನನ್ನಲ್ಲಿ ಅಟ್ಟಹಾಸವನ್ನು ತುಂಬಿದ್ದು ನೀನು. ನಂತರದಲ್ಲಿ ಒಂಬತ್ತು ವರಗಳಿರೋ ಶಂಖದ ಬಗ್ಗೆ ಗೊತ್ತು ಮಾಡಿದ್ದು ನೀನು. ಈಗ ನೀನು ದೇವಿಗೆ ಕೊಟ್ಟ ಮಾತನ್ನು ನೆರವೇರಿಸಬೇಕು ಅನ್ನೋ ಕಾರಣಕ್ಕೆ ನನ್ನ ನಾಶವನ್ನು ಬಯಸೋದು ತಪ್ಪಲ್ವ ತಾಯಿ? ಎಲ್ಲವನ್ನು ಕಾಲಾನೇ ನಿರ್ಧರಿಸುತ್ತೆ. ಮುಹೂರ್ತ ಮೀರೋದಕ್ಕೆ ಮುಂಚೆ ವಿಗ್ರಹ ಗರ್ಭಗುಡಿಗೆ ಹೊರಡ್ಲಿ. ನೆನೆಸಿದಂತೆ ವಿಗ್ರಹ ದೇವಸ್ಥಾನಕ್ಕೆ ಹೋಗುತ್ತೆ. ಆದರೆ ಅದಕ್ಕೆ ಮುಂಚೆ ನನ್ನದೊಂದು ಅರಿಕೆ. ಏನದು? ದರ್ಶನ ಕೊಟ್ಟಿದ್ದೀಯಾ? ದರ್ಶನ ಭಾಗ್ಯದ ಪ್ರತಿಫಲವನ್ನ ಕೇಳ್ತೀನಿ. ತಾಯಿ ನೀನು, ಇಲ್ಲ ಅನ್ನಲಾರೆ. ಕೊಡೋಳು ತಾಯಿ. ದರ್ಶನ ಭಾಗ್ಯದ ಪ್ರತಿಫಲವಾಗಿ ಒಂಬತ್ತು ವಾರಗಳಿರೋ ಶಂಖ ನನಗೆ ಸಿಗೋ ಹಾಗೆ ಮಾಡು ತಾಯಿ. ಸುಚೇಂದ್ರ ದೇವಿ ಮದುವೆ ಆಗದ ಹೊರತು ನಿನಗೆ ಶಂಖ ಸಿಗೋದಿಲ್ಲ. ಹಾಗಾದ್ರೆ ಮದುವೆ ನಡೆದ್ರೆ ಶಂಖ ಸಿಗತ್ತೆ. ವಿಗ್ರಹ ತಲುಪಿಸು. ದುರ್ಗಾಂ ದೇವೀಂ ಚರಣಮಹಂ ಪ್ರವದ್ಧೇ ದುರಧಿರಧೇ ನಮಸ್ವಾ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ವಿಮಹೆ ತನ್ನೋ ದುರ್ಗೆ ಪ್ರಚೋದಯಾ ಸ್ವಾಹಾ. ಮುಹೂರ್ತ ಮೀರ್ತಾ ಇದೆ. ಎಲ್ಲಿ ಕೇಶವನಾಥ? ಎಲ್ಲಿ ಪರ್ಯಾಯ ವಿಗ್ರಹ? ಬರ್ತಾರೆ ದನಿಗಳು ತಗೊಂಡ್ಬರ್ತಾರೆ. ಮುಹೂರ್ತಕ್ಕೆ ಸರಿಯಾಗಿ ಬಂದ್ರೆ ಮಾತ್ರ ಪ್ರಯೋಜನ. ಇನ್ನೊಂದು ಗಂಟೆಯಲ್ಲಿ ಪ್ರಾಯಶ್ಚಿತ್ತ ಹೋಮ ಮುಗಿದೋಗ್ಬಿಡುತ್ತೆ. ಅಷ್ಟರಲ್ಲಿ ಪರ್ಯಾಯ ಅಮ್ಮನವರ ವಿಗ್ರಹ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು. ನಿಮ್ ಕೆಲಸ ನೀವು ಮಾಡಿ, ದಣಿಗಳು ಕೆಲಸ ದಣಿಗಳು ಮಾಡ್ತಾರೆ. ಪರ್ಯಾಯ ವಿಗ್ರಹ ಬರುತ್ತೆ, ದಣಿಗಳ ಮುಂದಾಳತ್ವದಲ್ಲಿ ಎಲ್ಲ ನಡೆಯುತ್ತೆ. ಸರಿ, ವಿಗ್ರಹ ಬಂದು ಗರ್ಭಗುಡಿಯಲ್ಲಿ ಕೂತ್ರೆ ದೇವಿ ಮದುವೆ ಆದ ಲೆಕ್ಕ. ಎಲ್ಲ ಆಗತ್ತೆ. ಮದುವೆ ಆದ ಲೆಕ್ಕ, ವಿಗ್ರಹ ಬಂದ ಲೆಕ್ಕ. Thank you.
ಇವತ್ತು ನಿನ್ನ ವಿಗ್ರಹ ಬರುತ್ತೆ, ನಿನ್ನಿಂದ ನನ್ನ ಮದುವೆ ನೆರವೇರುತ್ತೆ, ಇನ್ಮೇಲೆ ಯಾವುದೇ ಅಡ್ಡಿ ಬರಲ್ಲ, ಕಾಪಾಡಮ್ಮ. ಸುಚೇಂದ್ರ ಬರ್ತೀನಿ ಅಂದಿದ್ದ, ನಾನು ಅವನು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಇನ್ನೂ ಬಂದಿಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಾ? ನನಗೇನು ಗೊತ್ತಿಲ್ಲ ದೇವಿ. ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ರಾಜ. ನಿಜವಾಗ್ಲು ಏನು ಗೊತ್ತಿಲ್ಲ ತಂಗವ್ವ. ಆಯ್ತು ಇರೋ, ಅವ್ವರ್ನ ಸಾಹೇಬ್ನ ಓಡಿಸ್ತೀನಿ ದೇವಸ್ಥಾನಕ್ಕೆ. ರಾಜ ಇವತ್ತು ವಿಗ್ರಹ ಬರುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ, ನನ್ನ ಮದ್ವೆ ಅದೇ ಮುಹೂರ್ತದಲ್ಲಿ ನಡೆಯುತ್ತೆ ಅನ್ನೋ ಖಾತ್ರಿ ಆಗುತ್ತೆ. ಸಂತೋಷ, ನಿನ್ ಲಗ್ನ ಆದ್ರೆ ಅದು ಸಾಕು ನನಗೆ. ತಂಗಿ ಅಂದೆ, ಏನ್ ಉಡುಗೊರೆ ಕೊಡ್ತೀಯ ನನಗೆ? ಏನ್ ಬೇಕಾದ್ರೆ ಕೇಳು, ನನ್ನ ಕೈಲಾಗಿದ್ ಕೊಡ್ತೀನಿ. ಶಂಖ ಬೇಕು ನನಗೆ. ಶಂಖ? ಯಾವ ಶಂಖ? ನನ್ನ ಹತ್ರ ಇದ್ದ ಶಂಖ. ಈಗ ಎಲ್ಲಿದೆ ರಾಜ? ನನಗೇನ್ ಗೊತ್ತಾಯ್ತಿದ್ದೀವಿ, ಅಮ್ಮನವ್ರ ಮೇಲೆ ಆಣೆ ರಾಜ, ಶಂಖ ಎಲ್ಲಿದೆ ಅಂತ ಹೇಳ್ಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋದುರ್ಗಿ ಪ್ರಚೋದಯಾ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋದುರ್ಗಿ ಪ್ರಚೋದಯಾ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋದುರ್ಗಿ ಪ್ರಚೋದಯಾ ಸ್ವಾಹ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋದುರ್ಗಿ ಪ್ರಚೋದಯಾ ಸ್ವಾಹ. ಮಂಗಳ ಮತ್ಕರಿ ಅದೇ ಸ್ವರ್ಗ. ದೇವಿ ನಮ್ ಜೊತೆಗೆ ಬರ್ದೆ ಎಲ್ಲಿಗೆ ಹೋದ್ಲು ಅಂತ? ನೇರ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಾಳೆ ಅತ್ತೆ. ಬನ್ನಿ ಅಪ್ಪ. ನಡಿ ನಡಿ. ಹುಷಾರಾಗಿರಕ್ಕ, ದೇವಿ ನಿನ್ನೆ ಹೊತ್ತಿಲ್ದೊತ್ತಲ್ಲಿ ಎಲ್ಲೋ ಹೋಗಿದ್ಲು. ಮದುಮಗಳು ಹಿಂಗ್ ಹೊತ್ತಿಲ್ದೊತ್ತಲ್ಲಿ ಎಲ್ಗಾದ್ರೂ ಹೋಗ್ಬೋದಾ? ನೋಡ್ದವ್ರು ಏನ್ ಗತಿ ಅಕ್ಕ? ಅಲ್ಲಕ್ಕ ಎಲ್ಲೋಗಿದ್ಲಂತೆ? ಮುನಿವೆ ಮಂಗಳ, ಇವ್ರಿಗೆ ಗೊತ್ತಾದ್ರೆ ಒಯ್ತಾರೆ. ವಿಗ್ರಹ ಬರ ಹೊತ್ತು ಎಲ್ಲ ಸಂತೋಷವಾಗಿರಲ್ಲ. ಏನದು ಗುಸುಗುಸು, ಭಿನ್ನಮ್ಮ ಸೇರ್ತಾರ? ಅದು ಮದ್ವೆಗೆ ಮುಂಚೆ ಅಮ್ಮನವ್ರಿಗೆ ಒಂದು ಸೀರೆ ಕೊಡೋಣ ಅಂತ. ಜಗತ್ತಿನ ಅತ್ಯಂತ ಶ್ರೀಮಂತೆ ಪಾರ್ವತಿ ದೇವಿಯವರು ದೇವಲೋಕದಲ್ಲಿರೋ ಅಮ್ಮನವ್ರಿಗೆ ಸೀರೆ ಕೊಡ್ತಾರಂತೆ. ಮನೆ ಕೆಲಸದ ಲಕ್ಷ್ಮಿ ಕೇಳಿದ್ರೆ ಒಂದು ಸೀರೆ ಕೊಡಲ್ಲ. ಲೇ, ಅವಶ್ಯಕತೆ ಇರೋರು ಕೊಡ್ಬೇಕಣೆ. ಆಮೇಲೆ ಯಾವಾಗ ದೇವಲೋಕಕ್ಕೆ ಪ್ರಯಾಣ? ಉಪ್ಪಿನಕಾಯಿ ತಗೊಂಡೋಗು, ಅಲ್ಲಿ ರುಚಿಯಾಗಿರುತ್ತೆ ಊಟ. ಏನ್ ಬಾಬಾ ನೀವು ಏನನ್ನೋ ಮಾತಾಡ್ತಿದ್ದೀರಲ್ಲ. ಅಯ್ಯ ತಗೆ, ಹೇಳ್ಬಾರ್ದು ಏನು ಹೇಳ್ದೆ ನಾನು?
ಅಲ್ಲ ಭಾವ ದೇವಲೋಕಕ್ಕೆ ಹೋಗಿರೋರು ಯಾರಾದರೂ ವಾಪಸ್ ಬಂದ ಉದಾಹರಣೆ ಇದೆಯಾ? ಅಯ್ಯೋ, ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಸುಮ್ಮಿರಿ ಅತ್ತೆ, ನಿಮ್ಗೂ ಗೊತ್ತಾಗಲ್ಲ. ಅಯ್ಯೋ ದೇವ್ರೇ, ನಾನೇನೆ ಮಾತಾಡ್ದೆ, ತಮಾಷೆ ಮಾಡಿದೆ. ಈ ಸಾರ್ತಿ ದುರ್ಗಾಪುರದ ನಮ್ಮ ಜಾತ್ರೆಯಲ್ಲಿ ಮಂಗಳಾರವರಿಂದ ಹಾಸ್ಯ ರಸಾಯನ, ಒಂದಷ್ಟು ಜೋಕು ಜೊತೆಲಿ ಟೊಮೆಟೊ ಹಾಕು. ನೀವೇನ್ರಿ ನೀವು ರಸ್ತೆ ತಮಾಷೆ ಮಾಡ್ತೀರಿ? ಅಯ್ಯೋ, ಮಾತಾಡ್ತಿದ್ದೀನಿ ಅಷ್ಟೇ ಕಣೆ, ಮಂಗಳ ಜೊತೆ ಸುಮ್ನಿರಿ ಅಪ್ಪ, ಯಾಕೆ ಕೆಟ್ಟಾಗಿರುತ್ತೆ ಅಲ್ವಾ? ಮತ್ತೆ ಅದಕ್ಕೆ ಬರೀ ಮಾತು. ಅಲ್ಲ ಪರ್ವತೆ, ಇನ್ನೇನ್ ಸಮಾಚಾರ? ರಾತ್ರಿ ಒಂದೊತ್ತಿನಲ್ಲಿ ಎದ್ದು ದೇವಿ ಕೋಣೆಗೆ ಹೋಗಿದ್ದೆ. ಬಾವಂಗೆ ಅಕ್ಕ ತನ್ನ ಕೋಣೆ ಬಿಟ್ಟು ಹೊರಗೆ ಹೋದ್ಲಲ್ಲ ಅಂತ ಸಂಕಟ. ಸುಮ್ನಿರಿ ಮಂಗಳ, ಇನ್ನೇನ್ ದೇವಿಗೆ ಮದುವೆ ಆಗತ್ತೆ, ಅವಳು ಎಷ್ಟು ದಿನ ಇರ್ತಾಳ ನಮ್ಮ ಮನೇಲಿ? ಮನಸ್ಸಿಗೊಂಥರ ಅನ್ನಿಸ್ತು, ಅವಳ ಜೊತೆನೆ ಮಲ್ಕೊಳ್ಳೋಣ ಅಂತ ಅವಳ ಕೋಣೆಗೆ ಹೋದೆ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಕಣ್ಣು ಒದ್ದೆ ಮಾಡ್ಕೋಬೇಡ ಕಣೆ ಪಾರ್ವತಿ, ನಮ್ಮ ಮಗಳು ಇದೇ ಊರಲ್ಲಿ ಇರ್ತಾರಲ್ವೇನೆ. ನಡಿ ಭೂಪಾಲು. ಹೇಳಿ ಗುರುಗಳೇ. ಎಲ್ಲಯ್ಯ ಕೇಶವನಾಥ? ಎಲ್ಲಯ್ಯ ಪರ್ಯಾಯ ವಿಗ್ರಹ? ಪರ್ಯಾಯ ವಿಗ್ರಹನ ತಗೊಂಡು ದನಿಗಳು ಬರ್ತಾ ಇದ್ದಾರೆ. ಹೋಮ ಮುಗಿತಾ ಬಂತು. ತಾಯಿ ವಿಚಾರದಲ್ಲಿ ಅಶಿಸ್ತು ಸಲ್ಲ. ಹೋ ವಿಚಾರಿಸ್ತು, ಎಲ್ಲಿ ಕೇಶವನಾಥ? ಸರಿ ಗುರುಗಳೇ, ಇನ್ನು ಕೂತೆ ಇದೆಯಲ್ಲೋ ಮೂರ್ಖ, ಹೋಗು ವಿಗ್ರಹ ಯಾವ ಊರು ದಾಟಿದೆ ವಿಚಾರಿಸ್ಕೊಂಡ್ ಬಾ, ಎಲ್ಲ ಬಂದು ಬಿಡ್ತಾರೆ. ಸರಿ ಗುರುಗಳೇ. ಬಂದಿಲ್ಲ, ಚಿಂತೆ ಮಾಡೋ ಅಗತ್ಯ ಇಲ್ಲ ಪಾರ್ವತಿಯವರೇ, ಗೆದ್ಬಿಟ್ರಿ ನೀವು. ಅಮ್ಮನವರು ನಿಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಹೌದು, ದೇವಿ ಎಲ್ಲಿ ಬರ್ತಾ ಇದ್ದಾಳೆ? ತಂತ್ರಿ, ಇವತ್ತು ನೀನು ಟ್ರಾಕ್ಟರ್ ಪೂಜೆ, ಚಕ್ರದ ನಿಂಬೆಹಣ್ಣು, ಅನ್ನಪ್ರಾಶನ, ಅದ್ಯಾವುದೋ ನಾಮಕರಣ, ತಿಥಿ ಊಟ ಅಂತೆಲ್ಲ ಹೇಳೋಂಗಿಲ್ಲ. ಇವತ್ತು ನೀನು ಯಜ್ಞಕುಂಡ ಬಿಟ್ಟು ಅಳ್ಳಾಡೋಂಗಿಲ್ಲ ತಂತ್ರಿ. ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ, ದೇವಸ್ಥಾನ ಬಿಟ್ಟು ಕದಲಲ್ಲ. ನನ್ನ ತಾಯಿ ಇವತ್ತು ವಿಗ್ರಹ ರೂಪದಲ್ಲಿ ಬರ್ತಾ ಇದ್ದಾಳೆ. ನಂಬೂದರಿಗಳೇ, ನಮ್ಮ ದೇವಿಗೆ ನಿಮ್ಮ ಆಶೀರ್ವಾದ ಬೇಕು. ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ನಿಶ್ಚಿತಾರ್ಥ ದಿವಸ ಆಶೀರ್ವಾದ ಮಾಡದೆ ಹಾಗೆ ಹೊರಟುಬಿಟ್ರಿ. ನಿನ್ನ ಮಗಳಿಗೆ ಸಾಕ್ಷಾತ್ ಅಮ್ಮನವರ ಆಶೀರ್ವಾದ ಇದೆ, ಚೆನ್ನಾಗಿ ಬಾಳ್ತಾಳೆ ದೇವಿ. ಸಂತೋಷ, ಕಣ್ಣಕ್ಕೆ ಕಾಣೋ ದೇವರು ಅಂದ್ರೆ ಹಿರಿಯರು ಅಂತಾರೆ. ಸಂತೋಷ ನೀನೇ ಪಾರ್ವತಿ. ಏನ್ ಹೇಳ್ತಿದ್ದಾರೆ ನಂಬೋದರಿಗಳು? ಬೈತಾರೆ ಅಕ್ಕಂಗೆ ಅಂತ ಅಂದ್ಕೊಂಡಿದ್ದೆ. ವಿಗ್ರಹ ಬರುತ್ತಾ ಹಾಗಾದ್ರೆ ದೇವಿ ಮದ್ವೆ ನಡೆಯುತ್ತಾ? ಚಚೆ, ಸಾಧ್ಯನೇ ಇಲ್ಲ. ಕೇಶವನಾಥರು ವಿಗ್ರಹ ತರಲ್ಲ ಅಂತ ಹೇಳಿದ್ದಾರೆ. ಇದೇನೆ ಮಂಗಳ, ಲೂಸ್ ತರ ಸುಮ್ ಸುಮ್ಮನೆ ನಗ್ತಿದೆಯಲ್ಲಿ? ಏನಿಲ್ಲ ಭಾವ, ದೇವಿ ನೆನಪಾದ್ಲಷ್ಟೇ. ನೀವೆಲ್ಲ ಇಲ್ಲೇ ಇರ, ಹೋಮಕ್ಕೆ ತೊಂದರೆ ಆಗುತ್ತೆ. ಮಂಗಳ, ಪಾರ್ವತಿ, ನಡೀರಿ, ನಡೀ ಅಕ್ಷತ. ಪರ್ಯಾಯ ವಿಗ್ರಹ ಪ್ರತಿಷ್ಠಾಪಿಸೋದ್ರ ಬಗ್ಗೆ ಅಪ್ಪಾಜಿ ಆಸಕ್ತಿ ವಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ವಿಗ್ರಹ ಬರೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಮೂರು ಸಾರ್ತಿ ನನ್ನ ಮದುವೆ ಮುರಿದು ಬಿತ್ತು, ಆದ್ರೆ ಈ ಸಾರ್ತಿ ಹಾಗೆ ನಡೆಯಕ್ ನಾನು ಬಿಡಲ್ಲ. ಈ ಸಾರ್ತಿ ನನ್ನ ದೇವಿ ಮದುವೆ ನಡೆದೇ ನಡೆಯುತ್ತೆ.
ನಡೆದೇ ನಡೆಯುತ್ತೆ. ತಾಯಿ ಸರ್ವೇಶ್ವರಿ, ನನ್ನ ಮದುವೆಗೆ 108 ವಿಘ್ನಗಳು. ನಿನ್ನ ವಿಗ್ರಹದ ಪತ್ತೆ ಇಲ್ಲ, ವಿಗ್ರಹ ಕದ್ದವರ ಬಗ್ಗೆ ಮಾಹಿತಿ ಇಲ್ಲ, ನಿನ್ನ ನಂಬಿರೋ ದೇವಿಗೆ ನೆಮ್ಮದಿ ಇಲ್ಲ, ಹುಟ್ಟಿಸಿದ ಅಪ್ಪನಿಗೆ ಮಗ ಬೇಕಾಗಿಲ್ಲ. ಸ್ವಾರ್ಥಕ್ಕೋಸ್ಕರ ನಾನು ಶಂಕನ ಲಪ್ತಾಯಿಸಿಲ್ಲ ತಾಯಿ. ತಾಯಿ ಸರ್ವೇಶ್ವರೇ, ವರ ಬೇಡ್ತನೆ ಅನುಗ್ರಹಿಸುತ್ತಾಯೆ. ಕೊಳುವಾಗಿರೋ ರಾಜರಾಜೇಶ್ವರಿ ದೇವಸ್ಥಾನದ ಮೂಲ ವಿಗ್ರಹ ಎಲ್ಲಿದ್ರು, ತಂತಾನಾಗೆ ಬಂದು ಗರ್ಭಗುಡಿಗೆ ಸೇರ್ಲಿ. ವಿಗ್ರಹ ಕಳ್ಳರ ಸಂಹಾರ ಆಗ್ಬೇಕು. ನಂದನ ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು 11:20:45 ಸರಿಯಾಗಿ ಸಲ್ಲುವ ಶುಭ ವೃಶ್ಚಿಕ ಲಗ್ನದಲ್ಲಿ ನನ್ನ ದೇವಿ ಮದುವೆ ನಿರ್ವಿಘ್ನವಾಗಿ ನೆರವೇರಬೇಕು. ಒಂದೇ ಬೋರು ಅಪ್ಪಯ್ಯ, ಇವ್ರು ಯಾವಾಗ್ಲೂ ನನ್ನ ಜೊತೆ ಇರೋದೇ ಇಲ್ಲ, ದೇವಿನೂ ಇಲ್ಲ. ದೇವಿ ಬರ್ತಾಳಿರೇ. ಈ ಸದಾನಂದನ್ ಕೈ ಕಾಲು ಕಟ್ಟಿ ನಮ್ಮ ಮನೇಲಿ ಒಂದರೆ ಹುಳ್ಳಾಕಿ ಊಟಕ್ಕೆ ಬಿಗಿದ್ ಬಿಡ್ಬೇಕಣೆ. ಆಗ ಹಾಕಿದ ಹುಲ್ಲು ಕಟ್ಟಿದ ಗುಂತೆ ಅಂತ ನಮ್ಮ ಮನೇಲಿ ಬಿದ್ದಿರ್ತಾನೆ. ನಮ್ಮ ದೇವಿ ಮದುವೆಗೂ ಕೈ ಕೊಟ್ಬಿಡ್ತಾನೆ ಏನು ಅಂತ. ದೇವಿ ಮದುವೆಗೆ ಕೇಶವನ ಹತ್ರ ಕೈ ಕೊಡ್ತಿದ್ದಾರೆ. ದೇವಿ ದುರ್ಗಾ